ಏಳನೇ ಬ್ಯಾಚಿನ ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳನ್ನು ತಯಾರು ಮಾಡ್ತಾಯಿದ್ದಾರೆ. ಮೊದಲನೇ ದಿನದ ಏಳನೇ ಬ್ಯಾಚ್ ಅಂದರೆ ಲಾಸ್ಟ್ ಬ್ಯಾಚ್ ಇದು, ರನ್ನಿಂಗ್ ಮಾಡಲಿಕ್ಕೆ ಅಭ್ಯರ್ಥಿಗಳನ್ನ ರೆಡಿ ಮಾಡಿ ಕುಣಿಸ್ತಾ ಇದ್ದಾರೆ ಆರ್ಮಿ ಅವರು. ಹಾಗೆಯೇ ಅಭ್ಯರ್ಥಿಗಳು ಸಹಿತ ಓಡಿ ಬಂದು ಎಲ್ಲರೂ ನಂಬರ್ ಮಾಡಿ ನಂಬರ್ ಹಚ್ಚಿಕೊಂಡಿರ್ತಾ ಇದ್ದಾರೆ, ಗಮನಿಸ್ಬೋದು. ಇದು ಲಾಸ್ಟ್ ಬ್ಯಾಚ್, ಹಿಂದಿನ ಲಾಸ್ಟ್ ಬ್ಯಾಚ್ ಇದು, ಏಳನೇ ಬ್ಯಾಚ್. ಒಟ್ಟು ಅಭ್ಯರ್ಥಿಗಳು 700 ಜನ ಅಭ್ಯರ್ಥಿಗಳು ಭಾಗವಹಿಸಿದರು. ಪ್ರತಿಯೊಂದು ಬ್ಯಾಚ್ನಲ್ಲಿ 100 ಅಭ್ಯರ್ಥಿಗಳು ಬ್ಯಾಚ್ಗಳು ಮಾಡಿದರು. ಇದು ಲಾಸ್ಟ್ 7ನೇ ಬ್ಯಾಚ್ ಇದು, ನೀವು ನೋಡ್ತಾ ಇದ್ರಿ. ನೆಟ್ ಪ್ರಾಬ್ಲಮ್ ಆಗಿ ನಮ್ಮ ವಿಡಿಯೋ ಸ್ವಲ್ಪ ತಡವಾಗಿ ಬರ್ತಾ ಇದ್ದಾವೆ, ನಾಳಿಂದ ಜಲ್ದಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು, ನೋಡ್ಬೋದು, ಅಭ್ಯರ್ಥಿಗಳು ಎಲ್ಲರೂ ನಂಬರ್ ಹಚ್ಚಿಕೊಂಡು ಕೂತಿದ್ದಾರೆ. ಆರ್ಮಿಯವರು ಅವರಿಗೆ ನಿಯಮಗಳನ್ನು ಹೇಳ್ತಾ ಇದ್ದಾರೆ, ನೋಡ್ಬೋದು. ನೀವು ಇವಾಗ ನೋಡ್ತಾ ಇದ್ದೀರ, ಗ್ರೌಂಡು 400 ಮೀಟರ್ ಟ್ರ್ಯಾಕ್ ಅದ, ಏನೂ ತೊಂದರೆ ಇಲ್ಲ, ಕರೆಕ್ಟಾಗಿದೆ. ಪರಿಗಲ್ಲೇನೋ ರನ್ನಿಂಗ್ ಮಾಡ್ಬೋದು ಅಥವಾ ಶೂಸ್ ಹಾಕೊಂಡು ರನ್ನಿಂಗ್ ಮಾಡ್ಬೋದು, ನೋಡ್ಬೋದು, ಗಮನಿಸ್ಬೋದು. ಇಲ್ಲಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ, ಎಲ್ಲರೂ ಕುಳಿಸಿದ್ದಾರೆ, ನೋಡ್ಬೋದು. ನಾವಿಲ್ಲಿ ಅಭ್ಯರ್ಥಿಗಳನ್ನ ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗ್ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ, ನೋಡ್ಬೋದು. ಇದು ಮೊದಲನೇ ದಿನದ ಲಾಸ್ಟ್ ಬ್ಯಾಚ್ ಅಂದರೆ 7ನೇ ಬ್ಯಾಚ್, ನೀವು ಗಮನಿಸ್ತಾ ಇದ್ದೀರಾ. ರೆಡಿಯಾಗಿ ನಿಂತಿದ್ದಾರೆ, ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಜಂಪ್ ಮಾಡಿ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನೋಡ್ಬೋದು. ನಾವು ಪ್ರತಿಯೊಂದು ವಿಡಿಯೋಗೆ ಟೈಮನ್ನು ಹಚ್ಚಿದ್ವಿ, ಅದರ ಜೊತೆ ಪ್ರತಿಯೊಂದು ವಿಡಿಯೋನ ನೀವು ಗಮನಿಸ್ತಾ ಇರಿ. ಸಾಧ್ಯವಾದಷ್ಟು ನಿಮ್ಮ ಮೊಬೈಲ್ನಲ್ಲಿ SD ಇಟ್ಕೊಂಡು ನೋಡಿದರೆ ನಿಮ್ಗೆ ಇದ್ದಿದ್ರೊಳಗೆ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ಬೋದು, ಯಾಕೆಂದರೆ ದೂರಿಂದ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ವಿಡಿಯೋಗಳು ಅಷ್ಟೊಂದು ಕ್ಲಿಯರಾಗಿ HD ಆಗಿ ಬರ್ತಾಯಿಲ್ಲ. ಆದರೂ ಇದ್ದಿದ್ರೊಳಗೆ ಸ್ವಲ್ಪ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ನೋಡ್ಬೋದು. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗಿಂದ ಕೊಪ್ಪಳ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಗಮನಿಸ್ಬೋದು, ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡಿಗೆ ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅದರ ಜೊತೆ ಟೈಮನ್ನು ನಾವು ಹಚ್ಚಿದ್ವಿ, ನೋಡ್ಬೋದು. ನೀವು ಏನೂ ತೊಂದರೆ ಇಲ್ಲ, ಏನೂ ಗದ್ದಲಿಲ್ಲ, ಆರಾಮಾಗಿ ರ್ಯಾಲಿ ನಡೀತಾ ಇದೆ. 700 ಜನ ಅಷ್ಟೇ ಅಭ್ಯರ್ಥಿಗಳು ಇರೋದ್ರಿಂದ ಯಾವುದೇ ರೀತಿ ಗದ್ದಲ ಏನೂ ಇಲ್ಲ, ಯಾಕಂದರೆ ಇವರೆಲ್ಲರೂ ಈಗ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಫಿಸಿಕಲ್ಗೆ ಆಯ್ಕೆಯಾಗಿ ಫಿಸಿಕಲ್ಗೆ ಹೋಗಿದ್ದಾರೆ. ಫಿಸಿಕಲ್ ಆದಮೇಲೆ ಮೆಡಿಕಲ್ ಆಗ್ತದೆ. ಅಭ್ಯರ್ಥಿಗಳಿಗೆ ನಾಳೆ ದಿವಸ ಸಹಿತ ನಾವು ಆ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಗಳನ್ನು ಮಾಡಿ, ಹಾಗೆ ನಿಮಗೆ ವಿಡಿಯೋಗಳು ಇಷ್ಟವಾಗ್ತಾಯಿದ್ರೆ ಲೈಕ್ ಮಾಡ್ತಾ ಇರಿ. ಅಭ್ಯರ್ಥಿಗಳಿಗೆ ಗಮನಿಸ್ಬೋದು, ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ಲಾಸ್ಟ್ ಬ್ಯಾಚ್ ಇದು, ಗಮನಿಸ್ಬೋದು, ಲಾಸ್ಟ್ ಬ್ಯಾಚ್ ಇವತ್ತಿಂದು. ನಾಳೆಯಿಂದ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ವೈಟ್ ಬನಿಯನ್ನು ಹಾಕ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಜನ ಅಭ್ಯರ್ಥಿಗಳು ಇವತ್ತು ಕಲರ್ ಬನಿಯನ್ನು ಹಾಕ್ಕೊಂಡು ಬಂದಿದ್ದಾರೆ. ಬನಿಯನ್ ಮೇಲೆ ಯಾವುದೇ ರೀತಿ ಮಾರ್ಕ್ ಇರಬಾರ್ದು ಅಂಥ ಬನಿಯನ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಅಲ್ಲಿ ಕೈ ಹಿಡಿದು ತೋರಿಸ್ತಾ ಇದ್ದಾರೆ, ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯ್ತಂತೆ ಕೈ ಹಿಡಿದು ತೋರಿಸ್ತಾ ಇದ್ದಾರೆ, ಅಲ್ಲಿ ಗಮನಿಸ್ಬೋದು ನಾವಲ್ಲಿ. ಅದೇ ರೀತಿಯಾಗಿ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಗ್ರೂಪ್ಗಳನ್ನು ಮಾಡಲಿಕ್ಕೆ ನೋಡ್ಬೋದು. ಎರಡನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು ವೇಗವಾಗಿ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾಯಿದ್ದಾರೆ, ಗಮನಿಸ್ಬೋದು. ರನ್ನಿಂಗು 60 ಮಾರ್ಕ್ಸ್ ಇರ್ತದೆ ಫಸ್ಟ್ ಗ್ರೂಪ್ ಅಂದರೆ, ಸೆಕೆಂಡ್ ಗ್ರೂಪ್ ಅಂದರೆ 48 ಮಾರ್ಕ್ಸ್ ಇರ್ತದೆ. ಅದೇ ರೀತಿಯಾಗಿ ಪ್ಲಬ್ಸ್ಗೆ 40 ಮಾರ್ಕ್ಸ್ ಇರ್ತದೆ, 10 ತೆಗೆದ್ರೆ ಎಕ್ಸಲೆಂಟ್ ಮಾಡಿದರೆ, ಗಮನಿಸ್ಬೋದು. ರನ್ನಿಂಗನ್ನು ಅತಿ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ನಾವು ನೋಡ್ಬೋದು. ಇಲ್ಲಿ ಎರಡನೇ ರೌಂಡ್ ಓಡ್ತಾಯಿದ್ದಾರೆ, ಹಾಗೆ ಆರ್ಮಿಯವರು ಪ್ರೋತ್ಸಾಹವನ್ನು ಕೊಡ್ತಾಯಿದ್ದಾರೆ, ಸಪೋರ್ಟನ್ನು ಮಾಡ್ತಾಯಿದ್ದಾರೆ, ಓಡ್ರಿ ಓಡ್ರಿ ಅಂತ ಸಪೋರ್ಟನ್ನು ಮಾಡ್ತಾಯಿದ್ದಾರೆ, ನೋಡ್ಬೋದು ನಾವು. ಇಲ್ಲಿ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳಿಗೆ ನಾಳಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನ ಗಮನಿಸ್ತಾ ಇರಿ. ಡಿಫೆನ್ಸ್ ಫೋರ್ಸ್ ಬಗ್ಗೆ ಹಾಗೆ ಕಾಲ್ಪಾರ್ಮಗಳ ಬಗ್ಗೆಯೂ ಸಹಿತ ಕನ್ನಡದಲ್ಲಿ ಮಾಹಿತಿಯನ್ನು ನೀಡಲಾಗುವುದು. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ಓಡ್ತಾ ಇದ್ದಾರೆ. ಟೈಮನ್ನು ನೋಡಬೇಕು, ಅದರ ಜೊತೆ ಅವ್ರು ಯಾವ ರೀತಿ ರನ್ನಿಂಗ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ಹಾಗೆ ಆ ಗ್ರೌಂಡನ್ನು ಸಹಿತ ನಾವು ಗಮನಿಸ್ಬೋದು, ಗ್ರೌಂಡನ್ನು ಸಹಿತ ನಾವು ಗಮನಿಸ್ಬೋದು, ನೋಡ್ಬೋದು. ಅಭ್ಯರ್ಥಿಗಳನ್ನ ಈಗ ಮೂರನೇ ರೌಂಡ್ ಓಡ್ತಾ ಇದ್ದಾರೆ, ಭಾಳ ವೇಗವಾಗಿ ಅಭ್ಯರ್ಥಿಗಳು ಮೂರನೇ ರೌಂಡನ್ನು ಓಡ್ತಾ ಇದ್ದಾರೆ, ನೋಡ್ಬೋದು, ಗಮನಿಸ್ಬೋದು ನಾವೀಗ.
ಮೂರನೇ ರೌಂಡು. ಇವತ್ತು ಮೊದಲನೇ ದಿನದ ಲಾಸ್ಟ್ ಬ್ಯಾಚ್ ರನ್ನಿಂಗ್ ಹಿಡಿಯೋದು, ಲಾಸ್ಟ್ ಬ್ಯಾಚ್ದು ಸ್ವಲ್ಪ ಗಮನಿಸ್ಬೇಕು ಅಭ್ಯರ್ಥಿಗಳು. ನೋಡಿ ರನ್ನಿಂಗ್ ಹೆಂಗೆ ಮಾಡ್ತಾರೆ, ಆಮೇಲೆ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೆಗೆದುಕೊಂಡು ಹೋಗ್ರಿ. ಎಲ್ಲ ಜೆರಾಕ್ಸ್ ಎರಡೆರಡು ಸೆಟ್ ಒರಿಜಿನಲ್ ಜೊತೆ ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಈ ಸಲ ರಿಸಲ್ಟ್ ಬೇಗನೆ ಬರ್ತದೆ, ಅದೇ ರೀತಿಯಾಗಿ ಜಾಯ್ನಿಂಗು ಸಹಿತ ಜಲ್ದಿ ಮಾಡಲಿದ್ದಾರೆ 2024ಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಯಾಕಂದರೆ 2025ರ ಕಾಲ್ಪಾರಂಭ ಆಗಲಿದೆ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ SSGD ಹಾಗೂ ಅಗ್ನಿವೀರ ಆರ್ಮಿ TA ರ್ಯಾಲಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ನೀಡಲಾಗುವುದು. ಪ್ರವೇಶ ಪ್ರಾರಂಭವಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಇದ್ದರೂ ಸಹಿತ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ, ಹಾಗೆ ನಮ್ಮ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡಿ. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ನಾವು ಹೆಚ್ಚೆಚ್ಚಿಗೆ ವಿಡಿಯೋಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಈಗ ಮುನ್ನಡೀತಾ ಇದೆ. ಈಗ 169,000ಕ್ಕಿಂತ ಹೆಚ್ಚಿಗೆ ಜನ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಆಗಿದ್ದಾರೆ. ನೋಡ್ಬೋದು ಲಾಸ್ಟ್ ರೌಂಡ್ ಈಗ ಓಡ್ತಾ ಇರೋದು, ಲಾಸ್ಟ್ ರೌಂಡ್ ರನ್ನಿಂಗ್ ಅವ್ರು ಮಾಡ್ತಾ ಇದ್ದಾರೆ. ಆ ಕಡೆಯೂ ಸೌಂಡ್ ಬರ್ತಾ ಇರ್ತದೆ, ನೀವು ಸೌಂಡನ್ನು ಕೇಳ್ತಾ ಇದ್ರಿ ಅನ್ಕೊಂಡೆ ನಾನು. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ, ಟೈಮ್ ಕಡೆಯೇ ನಾವು ಲಕ್ಷ ಕೊಡಬೇಕು. ಲಾಸ್ಟ್ ರೌಂಡ್ ರನ್ನಿಂಗ್ ಅವ್ರು ಮಾಡ್ತಾ ಇದ್ದಾರೆ. ಫಸ್ಟ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ, ಗಮನಿಸ್ಬೋದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ನೋಡಬೇಕು, ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಹಿಂದಿನವರು ಸಹಿತ ಓಡ್ತಾ ಇದ್ದಾರೆ. ಟೈಮ್ದಲ್ಲಿ ಎಷ್ಟು ಜನ ಕವರ್ ಆಗ್ತಾರೆ ನೋಡೋಣ. ನಾಳಿನ ವಿಡಿಯೋಗಾಗಿ ಅಭ್ಯರ್ಥಿಗಳಿಗೆ ಕಾಯ್ತಾ ಇರಿ. ನಾಳೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೇಗನೆ ವಿಡಿಯೋಗಳನ್ನು ಬಿಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ನೆಟ್ ಪ್ರಾಬ್ಲಮ್ ಆಗಿ ನಮಗೆ ವಿಡಿಯೋನ ಬೇಗನೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಗಮನಿಸ್ಬೋದು. ಹಾಗೆ ಮುಂದೆ ಅಲ್ಲಿ ವಯಸ್ಸನ್ನು ಕೇಳ್ತಾ ಇರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSGD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSGD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.